ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿಯಾಗಿ ಒಂದು ನೇರವಾದ ಉತ್ತರ ಕೊಡ್ಲಿಕ್ಕೆ ಅವ್ರ ಕೈಲಿ ಆಗ್ತಾ ಇಲ್ಲ. ಅಲ್ಲಿರ್ತಕ್ಕಂತ ಅರೆ ಪ್ರಜ್ಞೆ ಜ್ಞಾನೇಂದ್ರ ಅಂತೆ, ಅರೆ ಜ್ಞಾನ ಇರ್ತಕ್ಕಂತ ಗೃಹ ಮಂತ್ರಿ ಏನ್ ಹೇಳಿಕೆ ಕೊಡ್ತಾರೆ ಅನ್ನೋದು ಗೊತ್ತಿಲ್ಲ. ಅವ್ರಿಗೆ ಎಂಡ ಕುಡಿಯೋ ಅಭ್ಯಾಸ ಇಲ್ಲೋ ಗಾಂಜಾ ಕುಡಿಯೋ ಅಭ್ಯಾಸ ಇರಬೇಕು, ಮನಸ್ಸಿಗೆ ಬಂದಿದ್ದು ಹೇಳ್ತಾ ಇರ್ತಾರೆ. ಇಂಥವರೆಲ್ಲ ಗೃಹ ಮಂತ್ರಿ ಆಗಿರ್ತಕ್ಕಂಥದ್ದು ನಮ್ಮ ದುರಾದೃಷ್ಟ. ಬೆಲೆ ಏರಿಕೆ ಬಗ್ಗೆ ಮಾತಾಡ್ತಕ್ಕಂಥ ವಿಚಾರ ಇರ್ಬೋದು, ಮಹಿಳೆಯರ ಮೇಲೆ ಆಗ್ತಕ್ಕಂಥ ದೌರ್ಜನ್ಯ ಇರ್ಬೋದು, ಶಾಲಾ ಮಕ್ಕಳ ಮೇಲೆ ಆಗ್ತಕ್ಕಂಥ ದೌರ್ಜನ್ಯ ಇರ್ಬೋದು, ಶಾಲಾ ಮಕ್ಕಳಿಗೆ ಶಾಲೆ ಒಳಗಡೆ ಹೋಗಕ್ಕೆ ಬಿಡದೆ ಇರ್ತಕ್ಕಂಥ ವಿಚಾರಗಳಿರ್ಬೋದು, ಇವೆಲ್ಲಕ್ಕೂ ಸಹ ಉತ್ತರ ಕೊಡದೆ ಇರ್ತಕ್ಕಂಥ ಯಾವುದಾದ್ರು ಕೆಲಸಕ್ಕೆ ಬಾರದೆ ಇರ್ತಕ್ಕಂಥ ಸರ್ಕಾರ ಇದ್ರೆ ಅದು ಬಿಜೆಪಿ ಸರ್ಕಾರ, ಬೊಮ್ಮಾಯಿ ಅವ್ರ ಸರ್ಕಾರ.